ಬಾಳ ಬಡದರಂತ ನಿಂಗ ಎಷ್ಟ ಹೇಳಿದಾರು ನಾನ ಬಿಡುದಿಲ್ಲ ನೀನು ನಂಗ. ನೋಡ್ತಾ ಇದೀರಲ್ಲ ಈ ವಿಡಿಯೋ ಕಾಪಿರೈಟ್ ಕ್ಲೈಮ್ ಬರುತ್ತಂದು ಸೌಂಡ್ ಅವರು ಮೀಟಲ್ ಇಕ್ತಾ ಇದ್ದೀನಿ. ಒಂದು ವೇಳೆ ಈ ವಿಡಿಯೋ ನೋಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೋಡಿ. ಈ ವಿಡಿಯೋ ಕನಕ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ಹೋಗ್ತಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇದೇ ಥರ ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಜಸ್ಟ್ ಅಲರ್ಟ್ ಮೋಷನ್ ಇದ್ದರೆ ನೀವು ಈಸಿಯಾಗಿ ಎಡಿಟಿಂಗ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮ ಹತ್ರ ಇದ್ದಿಲ್ಲ ಅಂದರೆ ಪ್ಲೇ ಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಲರ್ಟ್ ಮೋಷನ್ ಖಂಡಿತವಾಗಿ ಇನ್ಸ್ಟಾಲ್ ಆಗುತ್ತೆ. ಈಗ ಅಲರ್ಟ್ ಮೋಷನ್ಗೆ ನಾನು ಲಿಂಕ್ ಕೊಟ್ಟಿರ್ತೀನಲ್ಲ ಟು ಪ್ರಾಜೆಕ್ಟ್, ಆ ಲಿಂಕನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ಯಾವ ಥರ ಅಂತಂದರೆ ಮೊದಲನೇದಾಗಿ ಡಿಸ್ಕ್ರಿಪ್ಷನ್ ಬಾಕ್ಸು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಂಟರ್ಫೇಸ್ ಇರುತ್ತೆ, ಇಲ್ಲಿ ಅಲರ್ಟ್ ಮೋಷನ್ ಫುಲ್ ಪ್ರಾಜೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಸ್ಟಾಲ್ ಆಗುತ್ತೆ. ಅದು ಇಲ್ಲಿ ನೋಡಿ ಇಂಪೋರ್ಟ್ ಅಂತ ಬಂದಿದೆ, ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡ್ಕೊಂಡು ನಂತರ ಇಂಟರ್ಫೇಸ್ ಈ ಥರ ಇರುತ್ತೆ. ಇದಕ್ಕೆ ಲಿರಿಕ್ಸು ಸಾಂಗ್ಸು ಅದು ಕೆಳಗಡೆ ಲಿಂಕ್ ಕೊಟ್ಟಿರುತ್ತೀನಿ, ಬ್ಯಾಕ್ ಬನ್ನಿ. ಇದ್ರ ಮೇಲೆ ಸ್ವೈಪ್ ಮಾಡಿ ಮೊದಲನೇದಾಗಿ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರಲ್ಲ ಅದ್ರ ಕೆಳಗಡೆ ಇಂಪೋರ್ಟ್ ಮಾಡ್ಕೊಳ್ಳಿ ಅಲರ್ಟ್ ಮೋಷನ್ಗೆ. ಇಂಪೋರ್ಟ್ ಅಂತ ಬಂದಿದೆಯಲ್ಲ ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಸರ್ ಕ್ಲಿಕ್ ಮಾಡಿ, ಇಲ್ಲಿ ಸೆಲೆಕ್ಟ್ ಆಲ್ ಲಿರಿಕ್ಸ್ ಅಂತೇಳಿ ಅದರ ಮೇಲೆ ಸರ್ ಕ್ಲಿಕ್ ಮಾಡಿ, ಮತ್ತು ಡಬಲ್ ಟ್ಯಾಪ್ ಮೇಲೆ ಸರ್ ಕ್ಲಿಕ್ ಮಾಡಿ ಕಾಪಿ 12 ಲಿರಿಕ್ಸ್ ಅಂತೇಳಿ ಕಾಪಿ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ, ಬ್ಯಾಕ್ ಬಂದುಬಿಟ್ಟು ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಸರ್ ಕ್ಲಿಕ್ ಮಾಡಿ, ಇಲ್ಲಿ ಪೇಸ್ಟ್ 12 ಲಿರಿಕ್ಸ್ ಅಂತಿದೆಯಲ್ಲ ಪೇಸ್ಟ್ ಮಾಡ್ಕೊಳ್ಳಿ. ಲಿರಿಕ್ಸ್ ಅನ್ನೋದು ಆ್ಯಡ್ ಆಗುತ್ತೆ, ಲಿರಿಕ್ಸ್ ಬರುತ್ತೆ. ನೋಡಿ ಕ್ಯಾಮ್ರಾ ಐಕ್ ಏನಿದೆ ಇಲ್ಲ ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಈ ಫೋಟೋನ ಯಾವ ಥರ ರೀಪ್ಲೇಸ್ ಮಾಡ್ಕೊಳ್ಬೇಕಂತಂದು. ಇಲ್ಲಿ ನಮ್ಮ ಫೋಟೋ ಕಾಣಿಸ್ತಿಲ್ಲ, ನನ್ನ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ಮ್ ಅಲ್ಲಿ ಮೀಡಿಯಂ ಮೇಲೆ ನೀವು ಬ್ಯಾಕ್ ಗ್ರೌಂಡ್ ಫೋಟೋ ರಿಮೂವ್ ಆಗಿರೋದನ್ನು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇಲ್ಲಿ ಭಾಳ ಬೆಳೆದ ಫೋಟೋನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಮುಂದೆ ಸ್ವೈಪ್ ಮಾಡಿ ಫೋಟೋನ ಚೆನ್ನಾಗಿ ಕಾಣುತ್ತೆ. ನಂತರ ಬ್ಯಾಕ್ ಬನ್ನಿ, ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಏನೊಂದು ಫೋಟೋ ಇದೆಯಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಮೀಡಿಯಂ ಮೇಲೆ ಈಗ ಏನೊಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ಈ ಥರ ರಿಪ್ಲೇಸ್ ಮಾಡ್ಕೊಂಡು ನಂತರ ಮತ್ತೆ ಓನ್ಲಿ ಲೇಡೀಸ್ ಫೋಟೋ ನಿಮ್ಗೆ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ಇಲ್ಲಿ ಇನ್ನೊಂದು ಫೋಟೋ ಇದೆಯಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಮೀಡಿಯಂ ಮೇಲೆ ಈಗ ಇನ್ನೊಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ರಿಪ್ಲೇಸ್ ಮಾಡ್ಕೊಂಡು ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ ಎಂಡ್ವರೆಗೆ ನೋಡಿ. ನೋಡಿದ ಮ್ಯಾಗೆ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ ಬಂದಿರುತ್ತಾರ, ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಎಕ್ಸ್ಪೋರ್ಟ್ ಅಂತಿದೆಯಲ್ಲ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಅನ್ನೋದು ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಕನಕ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಗೆ ಪಟ್ಟಂತ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ.